ತುಮಕೂರು ಜಿಲ್ಲಾ ಚಲವಾದಿ ಸಂಘಟನೆಗಳ ಒಕ್ಕೂಟ ವತಿಯಿಂದ ತುಮಕೂರು ನಗರದ ಎಂಜಿ ರಸ್ತೆ ಬಾಲಭವನದಲ್ಲಿ ಭಾರತರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯೋತ್ಸವ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್, ಮಾಜಿ ಶಾಸಕ ರಫೀಕ್ ಅಹಮದ್, ಚಿತ್ರದುರ್ಗದ ಚಲವಾದಿ ಗುರುಪೀಠದ ಬಸವಲಿಂಗ ಸ್ವಾಮೀಜಿ, ಅಲ್ಪಸಂಖ್ಯಾತರ ಘಟಕದ ಆತಿಕ್ ಅಹಮದ್, ತುಮಕೂರು ಮಹಾನಗರ ಪಾಲಿಕೆ ಸದಸ್ಯರು ಶ್ರೀಮತಿ ಪ್ರಭಾವತಿ ಸುದೇಶ್ವರ್ ಉಪಸ್ಥಿತರಿದ್ದರು. ಎಎನ್ ಪೀರ್, ಜೆಕೆ ನ್ಯೂಸ್ ಕನ್ನಡ, ತುಮಕೂರು. ಅಷ್ಟೊಂದು ವಿದ್ಯಾವಂತರಾಗಿ ಅಲ್ಲೇ ಹೋಗಿದ್ದಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪ್ರಶ್ನೆ ಮಾಡುವಂತ ಶಕ್ತಿ ಬರ್ತಾ ಇತ್ತ? ಬ್ರಿಟಿಷ್ ಸರ್ಕಾರವನ್ನ ಪ್ರಶ್ನೆ ಮಾಡುವಂತ ಶಕ್ತಿ ಬರ್ತಾ ಇತ್ತ? ಮಹಾತ್ಮ ಗಾಂಧೀಜಿಯವರನ್ನ ಪ್ರಶ್ನೆ ಮಾಡುವಂತದ್ದು ಬರ್ತಾ ಇತ್ತ? ಆ ಶಕ್ತಿ ಬರ್ತಾ ಇತ್ತ? ಅದಕ್ಕಾಗಿ ಅವರು ಹೇಳ್ತಾರೆ, ಪ್ರತಿಯೊಬ್ಬರೂ ಕೂಡ ಈ ದೇಶದಲ್ಲಿ ವಿದ್ಯಾವಂತರಾಗಬೇಕು. ಇವತ್ತು ನಮಗೆ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಕೇವಲ 12% ಇದ್ದದ್ದು, ಅಕ್ಷರಸ್ಥರ ಸಂಖ್ಯೆ ಕೇವಲ ಶೇಕಡ 12%. ಅದು ಏನು, ನಮಗೆ ಓದೋದಕ್ಕೆ ಬರೆಯಕ್ಕೆ ಬರುವಂಥದ್ದು ಅಷ್ಟೇ? ಯಾವುದೋ ಕ್ಲರಿಕಲ್ ಕೆಲಸ ಮಾಡಿ ಬ್ರಿಟಿಷ್ನವರ ಮನೆಯಲ್ಲಿ ಕೆಲಸ ಮಾಡಿ ಅವನ ಜೊತೆಯಲ್ಲಿ ಮಾತಾಡೋದಕ್ಕೆ ಕಲ್ತ್ಕೊಳ್ಳೋದಕ್ಕೆ ಅಷ್ಟು ಮಾತ್ರ ನಮಗೆ ಶಿಕ್ಷಣ, ಅವರಿದ್ದದ್ದೇ 12%. ಆದರೆ ಇವತ್ತು ಭಾರತದಲ್ಲಿ ಸುಮಾರು 81% ಶಿಕ್ಷಿತರಿದ್ದಾರೆ, ವಿದ್ಯಾವಂತರಿದ್ದಾರೆ ಎನ್ನುವುದು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಬೋಧನೆ ಅಲ್ವಾ? ನಾವಷ್ಟೇ ಬರ ದಲಿತ ಸಮುದಾಯ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಪೂಜೆ ಮಾಡಬೇಕು, ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು. ಈ ಸಮಾಜ ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ನೋಡ್ತಾ ಇದೆ ಎನ್ನುವುದನ್ನು ತಾವು ಯೋಚನೆ ಮಾಡಿ. ಇಡೀ ವಿಶ್ವ ಹೇಳುತ್ತೆ, ದಿ ಹೋಲ್ ವರ್ಲ್ಡ್ ಅಪ್ರಿಷಿಯೇಟ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಟ್ ನಾಟ್ ದಿ ಇಂಡಿಯನ್ ಸೊಸೈಟಿ. ಇದು ವಿಷಾದವನ್ನು ವ್ಯಕ್ತಪಡಿಸಬೇಕಾದಂಥದ್ದು ವಿಚಾರ. ಬರೀ ದಲಿತರಿಗೆ ನಾವಷ್ಟು ಆ ಪ್ರಣಿತಿ ಸಿಂಧೆ ಮತ್ತು ಅವರಿಗೆಲ್ಲ ಮಾತಾಡಿ ಇನ್ನೊಬ್ಬರು ಮುಂದುವರೆದು. ಇದೇ ಧಾರವಾಡದಲ್ಲಿ ಒಬ್ಬ ಸಮಾಜಶಾಸ್ತ್ರ ಪ್ರಾಧ್ಯಾಪಕ ಮೈಸೂರಿನಲ್ಲಿ ಸಮಾಜಶಾಸ್ತ್ರ ಬೋಧನೆ ಮಾಡಿ ವಿಶ್ರಾಂತಿಗೊಂಡಿರ್ತಕ್ಕಂಥ ವ್ಯಕ್ತಿ ಒಂದು ಮ್ಯಾಗಜಿನ್ದಲ್ಲಿ ಆರ್ಟಿಕಲ್ ಬರೆದು, ಇಷ್ಟು ದಿವಸ ಬಾಬಾ ಸಾಹೇಬ್ನ ಹೈಜಾಕ್ ಮಾಡ್ಕೊಂಡಿರ್ತಕ್ಕಂಥ ಈ ವಲಯ ಸಮುದಾಯ ಅವರು ಹೈಜಾಕ್ ಮಾಡಿಕೊಂಡು ಉಪಭೋಗ ಮಾಡಿಕೊಂಡಿದ್ದಾರೆ, ಬಾಬಾ ಸಾಹೇಬ್ ಬಡರೆಲ್ಲ ಸಂಭ್ರಮ. ಈ ರೀತಿ ನಮ್ಮ ಇಡೀ ದೇಶದ SC ST OBC ಜನಾಂಗದವರಿಗೆ ಬದುಕು ಕಟ್ಟಿಕೊಟ್ಟಿರ್ತಕ್ಕಂಥ ಅಪ್ಪನನ್ನೇ ಹೈಜಾಕ್ ಮಾಡ್ಕೊಳ್ತಕ್ಕಂಥ ಕೆಲಸ ಈ ಜಾತಿವಾದಿ ಭಾರತದಲ್ಲಿ ನಡೀತಾ ಇದೆ. ಅದು ಸರ್ಕಾರಿ ದಾಖಲೆಗಳಲ್ಲೇ ನಡೀತಾ ಇದೆ. ಅದಕ್ಕಾಗಿ ಗೌರವಾನ್ವಿತ ಜಿ ಪರಮೇಶ್ವರ್ ಸಾಹೇಬ್ ವಿನಂತಿ ಮಾಡ್ಕೊತಾ ಇದ್ದೀನಿ, ಸಂಪುಟಗಳು ಬಾಬಾ ಸಾಹೇಬ್ 22 ಸಂಪುಟಗಳು ಅವನ್ನು ಪರಿಶೀಲನೆ ಮಾಡಿ ಪರಿಷ್ಕರಣೆ ಮಾಡಿ ಪುನರ್ಮುದ್ರಣ ಸರ್ಕಾರಕ್ಕೆ ತಮ್ಮದೇ ಇರತಕ್ಕಂಥ ಒಂದು ಹಕ್ಕು ಚ್ಯುತಿ ಹಕ್ಕನ್ನು ಮಂಡಿಸಬೇಕಂತೆ ಅವನಿಗೆ ಪ್ರಾರ್ಥನೆ ಮಾಡ್ಕೊತೇನೆ.